ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್. ಆ ಚಾನಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ ಸ್ನೇಹಿತರೆ. ಅದನ್ನು ಕೂಡ ನೀವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಕೇಳ್ತಾ ಇದ್ದೀನಿ. ಈ ದಿನ ತುಂಬ ವಿಶೇಷವಾಗಿ ಅಷ್ಟಮಿ ಕೂಡ ಇದೆ. ಈ ದಿನ ನೀವು ಪ್ರಾರಂಭ ಮಾಡಬಹುದು. ಇದಕ್ಕೆ ಯಾವುದೇ ಒಂದು ನಮಗೆ ಖರ್ಚಿಲ್ಲದೆ ಮಾಡಿಕೊಳ್ಳುವ ಒಂದು ಸುಲಭ ವಿಧಾನ. ಆದರೆ ಈ ಸಣ್ಣ ಪರಿಹಾರಗಳನ್ನ ಮಾಡಿಕೊಂಡಾಗ ಮಾತ್ರ ನಮಗೆ ಅದರ ಪ್ರಭಾವ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗುತ್ತೆ. ಎಷ್ಟೋ ಜನ ಹೇಳ್ತಾ ಇರ್ತಾರೆ ಸ್ನೇಹಿತರೆ, ನಮಗೆ ಜೀವನದಲ್ಲಿ ಯಾವಾಗಲೂ ಕಷ್ಟಗಳೇ ಇದೆ, ಹುಟ್ಟದಾಗಿನಿಂದನೂ ನಾವು ಕಷ್ಟದಲ್ಲೇ ಬೆಳೀತಾ ಇದ್ದೀವಿ, ಈವಾಗೂ ಕೂಡ ನಮಗೆ ಒಳ್ಳೆಯ ಒಂದು ದಾರಿ ಕಾಣಿಸ್ತಾ ಇಲ್ಲ, ಸುಂದರವಾದ ಜೀವನ ನಡೆಸೋ ಒಂದು ಆಸೆ ನಮಗಿದೆ, ನಮಗೆ ಆ ಆಸೆ ಕೂಡ ದಕ್ಕಿಸ್ಕೊಳ್ಳುವ ಒಂದು ಅದೃಷ್ಟ ಇಲ್ವಾ ಅಂತ ಹೇಳಬಹುದು. ತಪ್ಪದೆ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಸುಖ ಅನ್ನೋದು ಎರಡೂ ಜೊತೆಯಲ್ಲೇ ಬರುತ್ತೆ ಸ್ನೇಹಿತರೆ. ಆದರೆ ನಾವು ಆ ಒಂದು ಸಂತೋಷವನ್ನು ಅಷ್ಟೊಂದು ಪರಿಗಣನೆ ಮಾಡೋದಿಲ್ಲ, ಯಾಕಂದರೆ ಕಷ್ಟಗಳು ಜಾಸ್ತಿ ಇರುತ್ತೆ. ಆ ಕಷ್ಟಗಳನ್ನ ನಾವು ಯಾವಾಗಲೂ ಒಂದು ನೋಡುವ ದೃಷ್ಟಿ ಜಾಸ್ತಿ ಇರೋದರಿಂದ ಈ ಸಂತೋಷಗಳು ಬರೋದು ನಮಗೆ ಒಂಥರ ಮರೀಚಿಕೆ ಅನ್ನೋ ಥರ, ಅದನ್ನು ನಾವು ಒಂದು ಪರಿಗಣನೆಯೂ ಮಾಡೋದು ಇಲ್ಲ, ಅದನ್ನು ಒಂದು ಬರ್ತಾ ಇದೆ ಅಂತ ಕೂಡ ನಮಗೆ ಅರಿವಿಗೆ ಬರೋದಿಲ್ಲ. ಆದರೆ ದಯವಿಟ್ಟು ಈ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಏಕೆಂದರೆ ಸಣ್ಣ ಸಣ್ಣ ಖುಷಿಗಳಲ್ಲೇ ನಮಗೆ ಒಂದು ದೊಡ್ಡದಾಗಿ ಬದಲಾವಣೆ ಆಗೋದು. ಈ ದಿನ ಯಾವುದೇ ನಿಯಮ ಇಲ್ಲದೆ ಪ್ರತಿನಿತ್ಯ ಸ್ನೇಹಿತರೆ ಮಲಗುವಾಗ ನಮಗೆ ಎಷ್ಟೋ ಒಂದು ವಿಚಾರಗಳು ನಾವು ಮನಸ್ಸಲ್ಲಿ ದೃಢವಾಗಿ ಅಂದುಕೊಂಡು ಮಲ್ಕೊಂಡಾಗ ಆ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ, ತುಂಬ ಸಕ್ಸಸ್ ಆಗುತ್ತೆ. ನಾವು ಒಂದು ಲೈಫಲ್ಲಿ ಏನೇ ಬೇಕಾದರೂ ಅಚೀವ್ ಮಾಡಬಹುದು. ಆದರೆ ಮಲಗುವಾಗ ನಾವು ತುಂಬ ಏನು ಯೋಚನೆ ಮಾಡ್ತೀವಿ, ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ. ನಮಗೆ ಇದಾಗಿದ್ದರೆ ಯಾವ ರೀತಿ ಆಗ್ತಾಯಿತ್ತು ಅಂದರೆ ಒಂದು ಕೆಲಸ, ನಮಗೇನಾದರೂ ಇಷ್ಟ ಆಗಿರುವ ಒಂದು ವಿಚಾರ ಏನಾದರೂ ನಡೆದಿದ್ದರೆ ಆ ದಿನ ರಾತ್ರಿ ಎಷ್ಟು ಖುಷಿಯಾಗಿ ಮಲ್ಕೊಳ್ತೀವಿ. ಆ ಥರನೇ ನಾವು ನಮ್ಮ ಕೋರಿಕೆಗಳನ್ನ ನೆನೆಸ್ಕೊಳ್ತಾ ಆ ಕೋರಿಕೆಗಳನ್ನ ಯಾವ ರೀತಿ ನಾವು ಒಂದು ವಿಚಾರವಾಗಿ ತಗೊಂಡ್ರೆ ಅದು ಸಕ್ಸಸ್ ಆಗುತ್ತೆ, ಯಾವ ವೇನಲ್ಲಿ ಹೋಗಬೇಕು ನಾವು ಅಂತ ನಾವು ಮೊದಲು ಅಂದ್ಕೊಳ್ಬೇಕು. ಅದನ್ನೆಲ್ಲ ನೀವು ಯೋಚನೆ ಮಾಡ್ತಾ ಮಲಗುವಾಗ ಸಬ್ ಕಾನ್ಷಿಯಸ್ ಮೈಂಡ್ಗೆ ಒಂದೊಂದು ಒಂದು ಸಕಾರಾತ್ಮಕ ಯೋಚನೆ ನಾವು ಏನು ಮಾಡ್ತಾ ಇರ್ತೀವಿ ನೋಡಿ, ಪ್ರತಿಯೊಂದು ಅದರ ಜೊತೆ ಹೋಗಿ ಕೂಡ್ತಾ ಇರುತ್ತೆ. ಗೊತ್ತಾಗಲ್ಲ ನಮಗೆ, ಹನಿ ಹನಿ ಕೂಡಿದರೆ ಹಳ್ಳ ಅಂತ ನಾವು ಯಾವ ಥರ ಹೇಳ್ತೀವಿ, ಆ ಥರ ಒಂದೊಂದೊಂದೊಂದೇ ಪಾಸಿಟಿವ್ ಥಿಂಕಿಂಗ್ಸ್ ಎಲ್ಲ ಒಂದು ಕಡೆ ಸೇರಿದಾಗ ಸಬ್ ಕಾನ್ಷಿಯಸ್ ಮೈಂಡ್ ಯಾವಾಗಲೂ ನಮಗೆ ಒಂದು ನಮ್ಮ ಒಂದು ಬ್ರೈನ್ಗೆ ಪಾಸ್ ಮಾಡುತ್ತೆ, ಈ ವಿಚಾರ ಈ ಥರ ಥಿಂಕ್ ಮಾಡ್ತಾ ಇದ್ದಾರೆ, ಇದಾಗಲೇಬೇಕು ಇದಾಗಲೇಬೇಕು ಆಗುತ್ತೆ, ಆದರೆ ಎಷ್ಟು ಖುಷಿಯಾಗುತ್ತೆ ಅಂತಂದ್ಬಿಟ್ಟು. ಅದರಿಂದ ನೀವು ಒಂದೇ ಒಂದು ಏಲಕ್ಕಿಯನ್ನು ತಗೊಂಡು, ರೋಸ್ ವಾಟರು ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಇರುತ್ತೆ ಸ್ನೇಹಿತರೆ, ಇಲ್ಲಾಂದರೆ ನಮಗೆ ಅಂಗಡಿನಲ್ಲಿ ತುಂಬ ಕಡಿಮೆ ರೇಟಲ್ಲೇ ಸಿಗುತ್ತೆ. ಅದನ್ನು ನೀವು ತಗೊಂಡು ಬಂದು ಒಂದು ಸರಿ ಇಟ್ಕೊಂಡ್ರೆ ದೇವರ ಪೂಜೆಗೂ ಹಾಗೂ ನಿಮಗೂ ಕೂಡ ಇದು ಹೆಲ್ತ್ ಪರವಾಗಿ ತುಂಬ ಆರೋಗ್ಯಕ್ಕೆ ತುಂಬ ಉಪಯೋಗ ಆಗುತ್ತೆ. ಅದನ್ನು ತಗೊಂಡು ಬಂದು ಇಟ್ಕೊಂಡಿರಿ, ಒಂದು ಏಲಕ್ಕಿ ಚೆನ್ನಾಗಿರುವಂಥ ಏಲಕ್ಕಿಯನ್ನು ತಗೊಂಡು ಆ ಪನ್ನೀರಲ್ಲಿ ನೀವು ಡಿಪ್ ಮಾಡಿ. ಇದಕ್ಕೆ ಯಾವುದೂ ಒಂದು ನಿಯಮ ಇಲ್ಲ, ಯಾವುದು ರೂಲ್ಸು ರೆಗ್ಯುಲೇಷನ್ಸ್ ಇಲ್ಲ, ನೀವು ಮಾಡ್ಕೊಳ್ಬಹುದು. ಹೆಣ್ಮಕ್ಕಳು ನಾನ್ ವೆಜ್ ತಿಂದಿದ್ದರು ಅಥವಾ ಎಲ್ಲೇ ಹೋಗಿ ಬಂದಿದ್ದರು, ಒಂದು ನಾವು ಸ್ನಾನ ಮಾಡಲಿಲ್ಲ ಹಾಗೆ ಒಂದು ಈ ದಿನ ಕಳೆದು ಬಿಟ್ಟಿದ್ದೀವಿ ಅಂತ ಏನಾದರೂ ನಿಮ್ಗೆ ಅನಿಸಿದ್ರು ಮಾಡ್ಕೊಳ್ಬಹುದು, ಇದಕ್ಕೆ ಯಾವುದೇ ನಿಯಮ ಇಲ್ಲ. ಒಂದು ಚಿಕ್ಕ ಲೋಟ ಬೌಲೋ ಯಾವುದ್ರಲ್ಲೋ ನೀವು, ಇಲ್ಲಾಂದರೆ ಒಂದು ಪ್ಲೇಟಲ್ಲಿ ಆ ಏಲಕ್ಕಿನ ಇಟ್ಟು ಸ್ವಲ್ಪ ರೋಸ್ ವಾಟರ್ ಅದ್ರ ಮೇಲೆ ಹಾಕಿ, ಅಥವಾ ಒಂದು ಗ್ಲಾಸಲ್ಲಿ ರೋಸ್ ವಾಟರ್ನ ಸ್ವಲ್ಪ ಹಾಕಿಬಿಟ್ಟು ಈ ಏಲಕ್ಕಿಯನ್ನು ಅದರಲ್ಲಿ ಡಿಪ್ ಮಾಡಿ. ಡಿಪ್ ಮಾಡಿಬಿಟ್ಟು ನೀವೇನು ಮಾಡಬೇಕು, ನಿಮ್ಮ ತಲೆದಿಂಬಿನ ಒಂದು ಕವರ್ ಇರುತ್ತಲ್ವ, ಆ ಕವರ್ ಒಳಗಡೆ ಇದನ್ನು ಹಾಕಿ ಇಡಿ. ಪ್ರತಿನಿತ್ಯ ನೀವು ಬದಲಾಯಿಸ್ತಾ ಬನ್ನಿ, ತುಂಬ ಚೇಂಜ್ ಎಷ್ಟು ಅದ್ಭುತಗಳಾಗುತ್ತೆ ಅನ್ನೋದು ನೀವು
ಕನಸಲ್ಲೂ ನೆನೆಸ್ಕೊಂಡಿರೋದಿಲ್ಲ. ಈ ಚಿಕ್ಕ ಪರಿಹಾರ ಅಂತ ಸುಮಾರು ಜನ ನೆಗ್ಲೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಈ ಥರ ಎಲ್ಲ ವರ್ಕೌಟ್ ಆಗಲ್ಲ ಅಂತ ಅಂದ್ಕೊಳ್ತಾರೆ. ಆದರೆ ಫಾಲೋ ಮಾಡಿದ್ರೆ ತಾನೇ ಗೊತ್ತಾಗುತ್ತೆ ನಮಗೆ ಅದರಲ್ಲಿ ಏನಾಗುತ್ತೆ ಅಂತಂದ್ಬಿಟ್ಟು. ಅದರಿಂದನೇ ಇದನ್ನು ಉದಾಸೀನ ಮಾಡದೆ ನೀವು ಮಾಡಿಕೊಳ್ಳಿ. ಪ್ರತಿನಿತ್ಯ ರಾತ್ರಿ ಮಲಗುವಾಗ ನಾವು ಇನ್ನೇನು ಒಂದು ನಿಮಿಷದಲ್ಲಿ ಪರಿಹಾರ ಮಾಡ್ಕೊಳ್ಳೋದು ಸ್ನೇಹಿತರೆ. ನೀವು ಕೇಳ್ಕೊಳ್ಬೇಕು ಏನು ನಿಮಗೆ ಕೋರಿಕೆಗಳಿರುತ್ತೆ ನೋಡಿ. ಜೀವನದಲ್ಲಿ ಬಹಳ ಮುಖ್ಯವಾಗಿ ಸುಮ್ಮನೆ ಪ್ರತಿನಿತ್ಯ ಆಗುವ ಕೆಲಸಗಳ ಬಗ್ಗೆ ಕೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಅದೆಲ್ಲ ನಮ್ಮ ಕೈಯಲ್ಲಿ ಆಗುವಂಥ ಕೆಲಸಗಳು. ಪ್ರತಿನಿತ್ಯ ನಮ್ಮ ಕೈಯಲ್ಲಿ ಯಾವ ಕೆಲಸಗಳಾಗುತ್ತೋ ಅದನ್ನ ಕೇಳ್ಕೊಳ್ಳದೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ನಮ್ಮಿಂದ ಆಗಲಿಲ್ಲ ಅಂದಾಗ ನಾವು ದೇವ್ರ ಮೊರೆ ಹೋಗ್ತೀವಲ್ವಾ. ಆ ಥರ ಆಗ ಆಗದೇ ಇರುವ ಕೆಲಸಗಳನ್ನ ನೀವು ಅಂದ್ಕೊಳ್ಳಿ. ಎಷ್ಟೇ ಪ್ರಯತ್ನ ಪಟ್ಟರೂ ನಮ್ಗೆ ಆಗಲಿಲ್ಲ ಅನ್ನುವಾಗ ಮಾತ್ರ ಈ ಪ್ರಯತ್ನಗಳನ್ನ ಈ ಪರಿಹಾರಗಳನ್ನ ಮಾಡಿಕೊಂಡಾಗ ದೇವರ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ. ನಾವು ಏನು ಪ್ರಯತ್ನ ಪಡದೆ ಹಾಗೆ ಇದನ್ನು ಕೇಳಿಕೊಂಡ್ರೆ ನಮಗೆ ನಿಜವಾಗ್ಲೂ ವರ್ಕೌಟ್ ಆಗಲ್ಲ. ಇದನ್ನು ನೀವು ನೆನಪಲ್ಲಿಟ್ಕೊಳ್ಳಿ. ಯಾಕೆ ಅಂದರೆ ನಾವು ಎಷ್ಟು ಮಾತ್ರ ಅದನ್ನು ಪ್ರೀತಿ ಮಾಡ್ತೀವಿ ಅಂದರೆ ನಾವು ನಮ್ಮ ಜೀವನದಲ್ಲಿ ನಮಗೆ ಬೇಕಾಗಿರುವುದನ್ನು ನಾವು ಯಾವ ರೀತಿಯಲ್ಲಿ ಹುಡುಕ್ತೀವಿ, ಅದಕ್ಕೆ ಎಷ್ಟು ಎಫರ್ಟ್ ಹಾಕ್ತೀವಿ, ಯಾವ ದಾರಿನಲ್ಲಿ ಹೋಗ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯವಾಗಿರುತ್ತೆ. ಅದನ್ನು ದೇವರು ಕೂಡ ನೋಡ್ತಾ ಇರ್ತಾನೆ. ಅಂದರೆ ಮನುಷ್ಯನ ಒಂದು ಪ್ರಯತ್ನವಿಲ್ಲದ್ದು ದೈವ ಆಶೀರ್ವಾದ ಕೊಡೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು. ಈ ಪ್ರಯತ್ನದ ಜೊತೆ ನಿಮ್ಮ ಪ್ರಯತ್ನಗಳ ಜೊತೆ ಈ ಪರಿಹಾರಗಳನ್ನ ಮಾಡಿಕೊಂಡಾಗ ಬಹಳ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಇದನ್ನು ಪ್ರತಿನಿತ್ಯ ನೀವು ಮಾಡಿ. ಮತ್ತು ಆ ಏಲಕ್ಕಿನ ಹೊಸದಾಗಿ ತಗೊಳ್ಬೇಕಂದ್ರೆ ಹೊಸದಾಗಿ ಒಂದೊಂದು ತಗೊಳ್ಳಿ. ಆಗ ಮತ್ತೆ ಅದು ಯೂಸ್ ಮಾಡಿರುವಂಥದ್ರನ್ನ ನೀವು ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಿ. ಅಂದರೆ ನೀವೆಲ್ಲಾದರೂ ಆಚೆ ಹೋಗ್ತಿರಲ್ವಾ, ಕೆಲಸದ ಮೇಲೆ ವಾಕಿಂಗು ಅಂಗಡಿ ಏನಕ್ಕಾದರೂ ನಾವು ಓಡಾಡ್ತಾ ಇರ್ತೀವಿ, ಒಂದು ಪೇಪರಲ್ಲಿ ಫೋಲ್ಡ್ ಮಾಡಿ ಯಾರು ತುಳಿದೇ ಇರುವ ಒಂದು ಪ್ರದೇಶದಲ್ಲಿ ಬೀಸಾಕಿ. ಈ ರೀತಿ ಮಾಡ್ತಾ ಬನ್ನಿ. ಎಷ್ಟೊಂದು ಬದಲಾವಣೆ ಆಗುತ್ತೆ ಅನ್ನೋದು ನೀವೇ ಹೇಳ್ತೀರಾ. ಈ ಸುಲಭ ವಿಧಾನ ನಿಮಗಿಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.